ಹಾಯ್ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಇಬ್ಬನಿ ತಬ್ಬಿದ ಇಲೆಯಲ್ಲಿ ಒಂದು ಲವ್ ಸಬ್ಜೆಕ್ಟಾ, ಅಲ್ಲಿ ಆ್ಯಂಗ್ರಿ ಬರ್ತೈತೆ. ಭಾಳಷ್ಟು ವೆರೈಟಿ ಇರುವಂಥ ಒಂದು ಕರೆಕ್ಟ್ ಕತೆಗಳು, ಅಂದರೆ ತುಂಬ ಲೇಯರ್ಸ್ ಆ್ಯಡ್ ಆಗ್ತೈತೆ. ನಾವು ಟ್ರೈಲರ್ ನೋಡ್ದಂಗೆ ಕೂಡ ಸಾಂಗ್ ಬೇರೆ ಐತೆ, ಈ ತುಂಬ ಟ್ರೆಂಡಿಂಗ್ ಕೂಡ ಬಂದಿದೆ. ಸೊ ಅದರಲ್ಲಿ ಮಯೂರಿ ಅವ್ರ ಪಾತ್ರ ಹೇಗಿರುತ್ತೆ ಹೇಳ್ಬೇಕು. ನಾನು ಮಾಡ್ತಾ ಇರೋದು ರಾಧಾ ಅನ್ನೋವಂಥ ಪಾತ್ರ, ಈ ಚಿತ್ರದ ಎರಡನೇ ಲೀಡ್ ಪಾತ್ರ. ಸೊ ಈ ಪಾತ್ರ ಬಂದು ನೀವೀಗ ಏನೇನು ಹೇಳಿದ್ರಿ, ಎಮೋಷನ್ಸ್ ಎಲ್ಲ ಕಾಣ್ತಾ ಇದೆ ಅಂತ, ಎಲ್ಲ ಎಮೋಷನ್ಸ್ನೂ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಗ್ರೇಸ್ಫುಲ್ಲಾಗಿ ತೋರಿಸೋವಂಥ ಪಾತ್ರ ರಾಧಾದು. ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಪಾತ್ರ, ಎಲ್ರಿಗೂ ತುಂಬ ಅಫೆಕ್ಷನೇಟ್ ಅಂತ ಅನಿಸೋ ಪಾತ್ರ ಇದು. ಆ್ಯಂಡ್ ಎಸ್ಪೆಷಲಿ ಈಗಿನ ಜನ್ರೇಷನ್ ಹುಡುಗಿರಿಗೆ ತುಂಬ ಕನೆಕ್ಟ್ ಆಗುವಂಥ, ತುಂಬ ಇಷ್ಟ ಆಗೋ ಪಾತ್ರ, ತುಂಬ ಚೆನ್ನಾಗಿ ಬಂದಿದೆ ಈ ಪಾತ್ರ. ರಾಧಾ ಅನ್ನೋ ಕ್ಯಾರೆಕ್ಟರ್ ಅಂದರೆ ಹೌದು, ರಾಧಾ ರಾಧೆ ಅನ್ನೋ ಸಾಂಗ್ ಕೂಡ ಹಿಟ್ ಆಗಿದೆ. ಸೊ ಆ ಸಾಂಗಲ್ಲಿ ನೀವೇ ಇರೋದ? ನಿಮ್ಗೆ ಏನನ್ಸುತ್ತೆ? ಜನರಲ್ ಆಗಿ ಇರ್ಬೋದಂತ ಅಂತ ನಿಮಗೆ ನಾನೇ ಇದ್ದೀನಿ ಅಂತ ಅನ್ಸುತ್ತೆ ಆ ಸಾಂಗಲ್ಲಿ, ಹಂಗಂದ್ರೆ ನಾನೇ ಇರೋದು. ಈಗ ಅದೇ ರೀಲ್ಸ್ ಅಲ್ಲೆಲ್ಲ ನಾವು ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ವಿ, ಬೇರೆ ನಾಯಕರಿದು ಟ್ರೆಂಡಿಂಗ್ ಯಾವ್ದು ಬರುತ್ತೆ ಅದೆಲ್ಲ ಹಾಕ್ತಾ ಇದ್ವಿ. ಸೊ ಸಾಂಗ್ ತುಂಬ ಕೇಳಿದಾಗ ಒಂಥರ ಫ್ರೆಶ್ನೆಸ್ಸು, ಇಮಿಡಿಯೇಟ್ಲಿ ಒಂದು ಯಾವುದೇ ಫಂಕ್ಷನ್ಗೆ ಹಾಕಿದ್ರೆ ಅದು ಆ ಸಾಂಗ್ ಚೆನ್ನಾಗಿ ಸೂಟಬಲ್ ಆಗ್ತಾ ಇತ್ತು. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಎಲ್ಲಿ ಶೂಟ್ ಆಗಿದೆ ಏನು? ರಾಧಾ ಸಾಂಗು ಮೇನ್ ಶೂಟಿಂಗ್ ಆಗಿದ್ದು ಮೇಲ್ಕೋಟೆಯಲ್ಲಿ. ಆ್ಯಂಡ್ ಸುಮಾರಷ್ಟು ಐಕಾನಿಕ್ ಲೊಕೇಶನ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ರಾಯಗೋಪುರದಲ್ಲಿ ಶೂಟ್ ಮಾಡಿದ್ದೀವಿ ಒಂದಷ್ಟು ಪೋರ್ಷನ್ಸ್, ಅಲ್ಲಿ ಸುಮಾರು ಮಣಿರತ್ನ ಮೋರ್ ಸಿನಿಮಾಗಳೆಲ್ಲ ಶೂಟ್ ಆಗಿದೆ. ಸೊ ಆ್ಯಂಡ್ ಈ ಸಾಂಗ್ ದೀಕ್ಷಿತ್ ಸರ್ ಅಂತ ಅವ್ರು ಕೊರಿಯೋಗ್ರಾಫ್ ಮಾಡಿರೋದು. ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ಜೊತೆಗಿದ್ದು ಥ್ರೂ ಔಟ್ ಟ್ರೈನ್ ಮಾಡ್ತಿದ್ದು ಋತುಜಾ ಅಂತ. ಸೊ ಬಿಗ್ ಥ್ಯಾಂಕ್ಸ್ ಋತುಜಾಗೆ ಫಾರ್ ಹೌ ಮಚ್ ಎಫರ್ಟ್ ಶಿ ಟುಕ್. ಹಾಗೆ ಶ್ರೀಲಕ್ಷ್ಮಿ ಬೆಳ್ಮಣ್ಣ ಅವರು ಹಾಡು ಹಾಡಿದ್ದಾರೆ ಇದಕ್ಕೆ. ನಿಮಗಾಗಲೇ ಈಗ ಸಪ್ತಸಾಗರದಲ್ಲಿ ಗೊತ್ತಿರುತ್ತೆ, ಅವ್ರ ಹಾಡುಗಳೆಲ್ಲ ತುಂಬ ಫೇಮಸ್ ಆಗಿದೆ. ಸೊ ಶ್ರೀಲಕ್ಷ್ಮಿ ಅವರ ವೋಕಲ್ಸ್, ಗಗನ್ ಅವರು ಮ್ಯೂಸಿಕ್ ಮಾಡಿರೋದು. ನೀವು ಹೇಳಿದಾಗೆ ಈ ಚಿತ್ರದ ಹಾಡುಗಳೆಲ್ಲ ಈಗಾಗಲೇ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಪ್ರತಿ ಹಾಡು ಬೇರೆ ಬೇರೆ ಥರ ಇದೆ, ಯಾವ ಸಾಂಗು ಒಂದೇ ರೀತಿ ಇಲ್ಲ. ಸೊ ರಾಧಾ ಸಾಂಗ್ ಇಸ್ ಅ ಸೆಲೆಬ್ರೇಷನ್ ಆಫ್ ಲವ್, ರಾಧೆಗೆ ಕೃಷ್ಣನ ಮೇಲಿರುವಂಥ ಪ್ರೀತಿ ಆ್ಯಂಡ್ ಸಿಡ್ ಕ್ಯಾರೆಕ್ಟರ್ ಮೇಲಿರುವಂಥ ಪ್ರೀತಿಯ ಸೆಲೆಬ್ರೇಷನ್ ಈ ಸಾಂಗ್. ಸೊ ದಟ್ಸ್ ಹೌ ರಾಧಾ ಸಾಂಗ್ ಇಸ್. ಆ್ಯಂಡ್ ಚಂದ್ರಜೀತ್ ನಮ್ಮ ಡೈರೆಕ್ಟರ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ. ಸೊ ಇವತ್ತಿನವರೆಗೂ ಅದು ಟ್ರೆಂಡಿಂಗಲ್ಲೇ ಇದೆ ಆ ಸಾಂಗ್. ತುಂಬ ಸಾಂಗ್ಸ್ ಟ್ರೆಂಡಿಂಗ್ ಬರಲ್ಲ, ನಾವೇ ಎಷ್ಟೇ ಪ್ರಯತ್ನ ಪಟ್ಟರು ಬರ್ತಾರಲ್ಲ. ಕೆಲವೊಂದು ಸರಿ ಆ ಟ್ರೆಂಡಿಂಗ್ ಬಂದು ಇವತ್ತಿನವರೆಗೂ ರಾಧೆ ಸಾಂಗ್ ಇದೆ. ಸೊ ಅದಕ್ಕೆ ಪ್ರಶ್ನೆ ಕೇಳಿದ್ರು, ರಾಧೆ ರಾಧೆ ರಾಧಾ ರಾಧೆ ಸಾಂಗ್ಗೆ ಅನುಕೂಲ ಆಗೋಕ್ಕೆ ಅಂತ ರಾಧೆ ನೀನು ಅಂತ, ಯಾಕಂದರೆ ಬಿಕಾಸ್ ರಾಧೆ ನೀನು ಆರಾಧಿಸುವಂಥ ಲಿರಿಕ್ಸ್ ಬರುತ್ತೆ. ಸೊ ಹಾಗಾಗಿ ಯೂಸ್ ಮಾಡ್ಕೊಂಡಿರುವಂಥ ರಾಧಾ ರಾಧೆ. ವಿಹಾನ್ ಜೋಡಿ ನೋಡಿ, ಸಿನಿಮಾ ನೋಡಿ, ಇಬ್ರು ಇದ್ದೀವಿ, ಇಬ್ರು ಇದ್ದೀವಿ. ಅದು ಪಾರ್ಟ್ ಆ ಥರದ್ದೇನು ಮೇಡಮ್, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಆ ಥರದ್ದೇನು? ಅದಕ್ಕೆ ಸಿನಿಮಾ ನೋಡಬೇಕು ಅಂದರೆ ಲವ್ ಬಗ್ಗೆ ಸಾಕಷ್ಟು ಆಸ್ಪೆಕ್ಟ್ಸ್ಗಳನ್ನ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ಸುಮಾರು ಎಮೋಷನ್ಸ್, ನಾವು ಏಜ್ ಆಗ್ತಿದ್ದ ಹಾಗೇ ಪ್ರೀತಿ ಅನ್ನೋ ಪರ್ಸ್ಪೆಕ್ಟಿವ್ ನಮ್ಮ ಮೂಲಕ ಹೇಗೆ ಬದಲಾಗ್ತಾ ಹೋಗುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ನಾವು ಇಷ್ಟಪಡೋರಿಂದ, ಅದು ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ಅದೊಂದು ಜರ್ನಿ ತೋರಿಸಿದ್ದಾರೆ ಥ್ರೂ ಸಿಡ್ ಕ್ಯಾರೆಕ್ಟರ್. ಅಂದರೆ ಕಾಲಘಟ್ಟದಲ್ಲಿ ಚೇಂಜ್ ಆಗುತ್ತಾ ಅದು ಹೇಗೆ? ಕೋರ್ಸ್ ಆಫ್ ಟೈಮ್, ಈಗ ಕಾಲೇಜಲ್ಲಿ ನಾವು ಇಷ್ಟಪಡೋ, ನಾವು ಪ್ರೀತಿ ನೋಡೋ ರೀತಿ ಬೇರೆ, ಒಂದು 30s ನೋಡೋ ರೀತಿ ಬೇರೆ. ಆ್ಯಂಡ್ ಒನ್ಸ್ ಕ್ರಾಸ್ 40-50 ವರ್ಷ ಆದಮೇಲೆ ಆ ಮೀನಿಂಗ್ ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಆ ಜರ್ನಿ. ಆ್ಯಂಡ್ ಲವ್ ಅಂತ ಹೇಳಿದ್ರೆ ಈ ಸಿನಿಮಾನಲ್ಲಿ ಬರೀ ಈ ಮೂರು ಪಾತ್ರದ ಬಗ್ಗೆ, ಆ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಅಷ್ಟೇ ಅಲ್ಲ, ಇನ್ನೂ ಯಾವ್ಯಾವ ಪಾತ್ರಗಳು ಬರುತ್ತೆ, ತಂದೆ ತಾಯಿ ಪಾತ್ರ, ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲರೂ ಅವ್ರ ಪ್ರೀತಿನ ಯಾವ ಮೂಲಕ ಈ ಪಾತ್ರಗಳಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಲವ್ ಅನ್ನೋದು ಬರೀ ಇದೊಂದಕ್ಕೆ ಸೀಮಿತ ಅಲ್ಲ, ಪ್ರತಿಯೊಂದು ರಿಲೇಷನ್ಶಿಪ್ದು ಬೇಸಿಸ್ ಅದೆ. ಸೊ ಅದರ್ ಎಕ್ಸ್ಪ್ರೆಷನ್ಸ್ ಹೇಗಿದೆ, ಅವ್ರು ತೋರಿಸ್ಕೊಳ್ಳೋ ರೀತಿ ಏನು, ಅದ್ರ ಪ್ರೊಜೆಕ್ಷನ್ ಏನು, ಅದನ್ನು ನೋಡ್ತಾ ಹೋಗ್ತೀವಿ. ಅಂಕಿತಾ ಅಮ್ಮರ್ ಅವ್ರಿಗೆ ಮಾಡಿದ್ದಾರೆ. ಅಂಕಿತ್ ಅವ್ರ ಪಾತ್ರಗೂ ನಿಮ್ಮ ಪಾತ್ರಗೂ ರಿಲೇಟೆಡ್ ಬರುತ್ತಾ, ಇಲ್ಲ ಒಟ್ಟಿಗೆ ಕ್ಯಾರೆಕ್ಟರ್ ಬರುತ್ತಾ, ಇಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತಾ? ಹೇಳು ಗೆಳತಿ ಸಾಂಗ್ ನೋಡಿದ್ದೀರಾ, ಅದರಲ್ಲಿ ಒಂದಷ್ಟು ಇಂಟ್ರಾಕ್ಷನ್ಸ್ ಇದೆ. ಸೊ ಸೋ ಫಾರ್ ಅಷ್ಟೇ ಹೇಳಬಲ್ಲೆ. ಗೆಳತಿ ಅಂದಿದ ತಕ್ಷಣ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೋದು ಆಲ್ಮೋಸ್ಟ್, ಇಬ್ಬರ ಜೊತೆಲ್ಲ ಇರ್ತಾರೆ ನೋಡಿ, ಸ್ವಲ್ಪ ಸಸ್ಪೆನ್ಸ್ ಇರಲಿ ಸಿನಿಮಾ ಬರೋದಂಗೆ. ಮೇಡಮ್ ಈಗ ಅಂದರೆ ಇಬ್ಬನಿ ತಬ್ಬಿದ ಗೆಳೆಯಲ್ಲಿ ಆಸ್ ಅ ರಕ್ಷಿತ್ ಸರ್ ಪ್ರೊಡ್ಯೂಸರ್ ಆಲ್ಸೋ,
ನೀವು ರಕ್ಷಿತ್ ಸರ್ ಇದ್ದಾರೆ ಅಂತ ಸಿನಿಮಾಗೆ ಒಪ್ಕೊಂಡ್ರ, ವಿಹಾನ್ಗೋಸ್ಕರ ಒಪ್ಕೊಂಡ್ರ, ಇಲ್ಲ ಕತೆಗೋಸ್ಕರ ಒಪ್ಕೊಂಡ್ರ? ಅಫ್ಕೋರ್ಸ್ ಫಸ್ಟ್ ಕತೆಗೋಸ್ಕರ, ಯಾಕಂದರೆ ಕತೆ ಮೇಲೆ ಇನ್ನೆಲ್ಲ ಪಾತ್ರಗಳು ನಿಂತಿರುತ್ತೆ. ಸೊ ಕತೆ ಮೊದಲನೇದು. ಅದರಲ್ಲಿ ರಾಧಾ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಅಫ್ಕೋರ್ಸ್ ರಕ್ಷಿತ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಸಿನಿಮಾದು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಆ್ಯಂಡ್ ಆರ್ಟಿಸ್ಟ್ಗಳನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದು, ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಆ್ಯಂಡ್ ವಿಹಾನ್ ಅಂತ ಹೇಳಿದಾಗ ಈಗಾಗಲೇ ಪಂಚತಂತ್ರ ನೋಡಿದ್ದೀವಿ, ತುಂಬ ಒಳ್ಳೆ ಪರ್ಫಾರ್ಮರ್. ಆ್ಯಂಡ್ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ತುಂಬ ವರ್ಸಿಟೈಲ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್ ಅವರು. ಸೊ ಅವರು ವರ್ಕ್ ನನಗೆ ಅಷ್ಟಾಗಿ ಮುಂಚೆ ಗೊತ್ತಿರಲಿಲ್ಲ, ಬಟ್ ಈ ಸಿನಿಮಾನಲ್ಲಿ ಬಂದು ನೋಡಿದಾಗ ಅದಕ್ಕೂ ಇದಕ್ಕೂ ಅವ್ರ ಪಾತ್ರ ಇರೋದು ಇವರೇನಾ ಅಂತ ಅನಿಸೋಷ್ಟು ಚೇಂಜ್ ಇತ್ತು. ಆ್ಯಂಡ್ ತುಂಬ ಒಳ್ಳೆ ನಟ, ಇನ್ನೊಬ್ಬ ಆರ್ಟಿಸ್ಟ್ಗೆ ಸ್ಪೇಸ್ ಕೊಡಬೇಕು, ಅವ್ರ ಕಂಫರ್ಟ್, ಸಣ್ಣ ಸಣ್ಣ ವಿಷಯಗಳು. ಈಗ ಜಸ್ಟ್ ನಮ್ಮದು ರಾಧಾ ಸಾಂಗಲ್ಲಿ ನೀವು ಜಸ್ಟ್ ಕೈ ಹಿಡ್ಕೊಂಡಿರೋದು ಒಂದು ಪಾರ್ಟ್ ಇದೆ, ಅದಕ್ಕೂ ನಾನು ಹೊಸದಾಗಿ ಬಂದಿದ್ದೆ ಸೆಟ್ಗೆ, ಕೊನೆಯದಾಗಿ ಬಂದಿದ್ದು. ನನಗೆ ಯಾರೂ ಅಷ್ಟು ಪರಿಚಯ ಇರಲಿಲ್ಲ. ಸೊ ಬಂದು ಕೇಳೋರು, ನಿಮ್ಗೆ ಆರಾಮಾಗಿದೆಯಾ, ನಿಮ್ಗೆ ಓಕೆನಾ, ನಿಮ್ಗೆ ಏನು ಬೇಡ ಅಂತಂದರೆ ಹೇಳಿ, ಚೇಂಜ್ ಮಾಡೋಣ, ನಾನು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ, ನಿಮಗೆ ಸಿಗ್ತಿದೆಯಾ ಪರ್ಫಾರ್ಮ್ ಮಾಡೋಕ್ಕೆ, ಇನ್ನೇನಾದರೂ ಚೇಂಜ್ ಮಾಡಬೇಕಾ. ಸೊ ಈ ಥರದ್ದು, ಅಂದರೆ ಇನ್ನೊಬ್ಬ ಆರ್ಟಿಸ್ಟ್ ಒಬ್ಬ ಆರ್ಟಿಸ್ಟಿಗೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟಾಗ, ಅಷ್ಟು ಕಂಫರ್ಟ್ ಕೊಟ್ಟಾಗ, ಐ ಥಿಂಕ್ ಇಡೀ ಸೀನ್, ಕತೆ ಎಲ್ಲನೂ, ಕ್ವಾಲಿಟಿ ಮತ್ತು ಆ ಪರ್ಫಾರ್ಮೆನ್ಸ್ ಎಲ್ಲನೂ ಎಲಿವೇಟ್ ಆಗುತ್ತೆ. ಸೊ ಆ ಥರ ತುಂಬ ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡುವಂಥ ಆ್ಯಕ್ಟರ್. ಸೊ ಟ್ರೈಲರಲ್ಲಿ ಕೂಡ ವಿಹಾನ್ ಅವರು ಕ್ರಿಕೆಟ್ ಆಡ್ತಾ ಇರ್ತಾರೆ, ವಾಲಿಬಾಲ್ ಬರ್ತಾರೆ, ಫುಟ್ಬಾಲ್ ಸಾರಿ ಫುಟ್ಬಾಲ್ ಬರ್ತಾರೆ. ಸೊ ಆ ಕ್ಯಾರೆಕ್ಟರ್ ಡಿಸೈನ್ ಹೇಗಿರ್ತಾ ಇತ್ತು ನೀವು ನೋಡ್ದಂಗೆ? ಸಿ ಈಗಾಗಲೇ ಹೀರೋ ಕ್ರಿಕೆಟರ್ ಹೆಸರು ಫುಟ್ಬಾಲ್ ಆಗೋದು ತುಂಬ ಕಷ್ಟ, ಅದಕ್ಕೋಸ್ಕರ ಈಗಾಗಲೇ ಸುಮಾರು ಹೀರೋ ಪಾತ್ರಗಳು ನೋಡಿದ್ದೀವಿ ನಾವು. ಅಂದರೆ ಗ್ರಾಫ್ ಎಷ್ಟಿರುತ್ತೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಬಟ್ ಈ ರೀತಿ ಜಾನರಲ್ಲಿ ಈಗ ಎಮೋಷನ್ಸ್ ಅನ್ನೋದು ಬರೀ ಹುಡುಗಿರ ಪಾತ್ರಕ್ಕೇ ರಿಸ್ಟ್ರಿಕ್ಟೆಡ್ ಅಲ್ಲ. ಈಗ ಹುಡುಗರ ಪಾತ್ರದಲ್ಲೂ ಸುಮಾರಷ್ಟು ಎಮೋಷನ್ಸ್ ಇರುತ್ತೆ. ಅವ್ರ ಪ್ರೀತಿಲಿದ್ದಾಗ ಸಾಕಷ್ಟು ವಿಷಯನ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಅವರೊಬ್ಬರೇ ಇದ್ದಾಗ ಅವರು ಬಿಹೇವ್ ಮಾಡೋ ರೀತಿ, ಅವ್ರಿಗಾಗುವಂಥ ಖುಷಿ ಅದೇ ಬೇರೆ. ಸೊ ಆ ಥರ ಸಣ್ಣ ಸಣ್ಣ ವಲ್ನರಬಿಲಿಟೀಸ್ ಏನಿರುತ್ತೆ ಕ್ಯಾರೆಕ್ಟರ್ಸ್ಗೆ, ಆ್ಯಂಡ್ ವೆರಿ ಹ್ಯೂಮನ್ ಟ್ರೇಟ್ಸ್ ಅದು. ಈ ಹುಡುಗರಿಗೆ ಇರಬೇಕು, ಹುಡುಗಿರಿಗೆ ಇರಬೇಕು ಅನ್ನೋದಿರಲ್ಲ. ಸೊ ಅದು ಸಣ್ಣ ಸಣ್ಣ ಡೀಟೇಲಿಂಗ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಆ ಡೀಟೇಲಿಂಗನ್ನ ಇಟ್ಕೊಂಡು ವಿಹಾನ್ ಅವರು ತುಂಬ ಪರ್ಫಾರ್ಮೆನ್ಸಲ್ಲಿ, ಅಂದರೆ ಈಗಾಗಲೇ ನೀವು ಹೇಳಿ ನಾವೆಲ್ಲರೂ ನೋಡಿದಾಗೆ ಕಣ್ಣಲ್ಲಿ ಅಭಿನಯಿಸಬೇಕು, ತುಂಬ ಲೌಡ್ ಪರ್ಫಾರ್ಮೆನ್ಸ್ ಇರಬಾರ್ದು ಅಂತ, ಆ ಸಟಲ್ಟಿ ಜಸ್ಟ್ ಎಕ್ಸ್ಪ್ರೆಷನಲ್ಲಿ ಸಣ್ಣ ಸಣ್ಣ ಜೆಸ್ಚರ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಐ ಥಿಂಕ್ ಮೇಲ್ ಲೀಡ್ ಕ್ಯಾರೆಕ್ಟರ್ಸ್ಗೆ ಇದು ಸಿಡ್ ಕ್ಯಾರೆಕ್ಟರ್ ವಿಲ್ ಬಿ ಅ ಸ್ಟ್ಯಾಂಡ್ ಔಟ್. ಸೊ ಈ ಥರನೂ ಬರಿಬೋದು ಪರ್ಫಾರ್ಮೆನ್ಸಸ್ ಅಂತ. ನನಗೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡಬೇಕು. ಮೇಕಿಂಗಲ್ಲಿ ಏನಾದರೂ ಒಂದು ಫನ್ ಮೂಮೆಂಟ್ ಆಗಿದ್ದು ಇನ್ನೂ ನಾನು ಜ್ಞಾಪಿಸ್ಕೊತಾ ಇದ್ದೀನಿ, ಅದರದೇನಾದರೂ ಮೇಕಿಂಗಲ್ಲಿ ಫನ್ ಮೂಮೆಂಟ್ ಅಂತ ಹೇಳೋದಕ್ಕಿಂತ ನಮ್ಮ ಡಿ ಒ ಪಿ ಕಂಪ್ಲೇಂಟ್ ಮಾಡೋರು ತುಂಬ ಒಳ್ಳೆ ಲೈಕ್ ಟೆಕ್ನಿಷಿಯನ್ ಕೂಡ, ಅವರು ವೆರಿ ಸ್ಕಿಲ್ಡ್, ಅವರ ಡೆಬ್ಯೂ ಇದು, ಬಟ್ ನಿಮಗೆಲ್ಲೂ ಡೆಬ್ಯೂ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಪ್ರೇಮ್ ನೋಡಿದ್ರೆ ಖಂಡಿತ ಅವ್ರಿಗೆ ನನಗೆ ಲೈಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಫುಲ್ ವೈಟ್, ಒಂದು ಚೂರು ಕೊಟ್ಟರೆ ಜಾಸ್ತಿ ಆಗುತ್ತೆ, ಕೊಟ್ಟಿಲ್ಲ ಅಂದರೆ ಸೀನ್ ಡಲ್ ಆಗುತ್ತೆ. ಮಯೂರಿ, ಇಟ್ ಇಸ್ ಅ ಟಾಸ್ಕ್ ಟು ಲೈಟ್ ಯು ಪಾ ಅಂತ ಹೇಳೋರು. ಅವರಿಗೆ ಕನ್ನಡ ಅಷ್ಟು ಬರಲ್ಲ, ಬಟ್ ಅರ್ಥ ಆಗುತ್ತೆ. ಸೊ ಹೀಸ್ ಟು ಟೆಲ್ ದಟ್. ಸೊ ದಟ್ ಈಸ್ ಒನ್ ಫನಿ ಥಿಂಗ್, ನಾನು ಯಾವಾಗಲೂ ನಿಂತ್ಕೊಂಡಾಗ ಅದು ನೆನಪಾಗೋದು, ಲೈಟ್ ನನ್ನಿಂದ ತೊಂದರೆ ಆಗ್ತಿದೆಯಾ ಅಂತ. ರಕ್ಷಿತ್ ಸರ್ ಏನು ಶೂಟಿಂಗ್ ಬರ್ತಾ ಇದ್ರೆ ಆ ಥರ ತುಂಬ ಕಮ್ಮಿ, ಐ ಥಿಂಕ್ ನನ್ನ ಪೋರ್ಷನ್ಸಲ್ಲಿ ಬಹುಶಃ ಒಂದು ದಿವಸ ಏನೋ ಬಂದಿದ್ರು ಅವರು. ಬಟ್ ನಿಮ್ಗೆ ಗೊತ್ತಿರುತ್ತೆ ರಕ್ಷಿತ್ ಅವ್ರ ಬಗ್ಗೆ, ತುಂಬ ಸಂಕೋಚದ ಸ್ವಭಾವ ಅವ್ರದ್ದು. ಅವರು ಸೆಟ್ಗೆ ಎಂಟರ್ ಆದ್ರೂ ಅಲ್ಲಿ ಟೇಕ್ ನಡೀತಿದೆ ಅಂತಂದರೆ ಒಳಗೆ ಬರದೆ ದೂರ ನಿಂತಿರೋರು, ನಾನು ಎಲ್ಲಿ ಎಂಟರ್ ಆದರೆ ಟೇಕ್ ಕಟ್ ಮಾಡ್ತಾರೋ ರಕ್ಷಿತ್ ಅವ್ರು ಬಂದರು ಅಂತ ಹೇಳಿ. ಸೊ ಆ ಥರ ವ್ಯಕ್ತಿತ್ವ. ಆ್ಯಂಡ್ ಬಂದ್ರೂ ಅವ್ರು ಏನು ನಾನೇನು ಹೇಳಲಿ ನಾನೇನು ಮಾಡಲಿ ಅಂತ ಇರಲಿಲ್ಲ, ಕಂಪ್ಲೀಟ್ ಫ್ರೀಡಮ್ ಅವ್ರು ನಂಬಿರೋ ಟೀಮ್ ಮೇಲೆ ಇರ್ತಿತ್ತು, ಡೈರೆಕ್ಟ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಸೊ ಜಸ್ಟ್ ಆಲ್ ದ ಬೆಸ್ಟ್ ಅಂತ, ಚೆನ್ನಾಗಿ ಮಾಡಿ ಅಂತ ಹೇಳಿ ಹೋಗೋರು. ಇಡೀ ಸಿನಿಮಾ ನೋಡಿ ಅವರೇನು ಹೇಳಿದ್ರು ರಕ್ಷಿಸಿ ತುಂಬ ಖುಷಿಯಾಗಿದ್ದರು. ಟ್ರೈಲರ್ ಲಾಂಚಲ್ಲಿ ನೀವೇ ನೋಡಿರ್ತೀರ, ಇಸ್ ವೆರಿ ಹ್ಯಾಪಿ. ಬಟ್ ಅದೇ ರೆಸ್ಪಾನ್ಸ್ ಅವ್ರಿಗೆ ಹೇಗೆ ಅನಿಸಿದೆ ಅದೆಲ್ಲ ಆಡಿಯನ್ಸಿಗೆ ಅನಿಸಿದ್ರೆ ಐ ಥಿಂಕ್ ಸಿನಿಮಾ ಆನ್ ದ ಹೋಲ್ ಗೆಲ್ಲುತ್ತೆ. ಇದೇ ಸೆಪ್ಟೆಂಬರ್ 30 ರಿಲೀಸ್ ಆಗಿದೆ, ಸಾರಿ ಸೆಪ್ಟೆಂಬರ್ 5 ರಿಲೀಸ್ ಆಗುತ್ತೆ. ಆಡಿಯನ್ಸಿಗೆ ಏನು ಹೇಳ್ತೀರಾ? ಸುಮಾರಷ್ಟು ಜನ ಹೊಸಬ್ರು
ಒಂದು ಟೀಮ್ ಕಟ್ಕೊಂಡು ವರ್ಕ್ ಮಾಡಿರುವಂಥ ಫಿಲಮ್ ಇದು. ಅದು ಸಿನಿಮಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಚಂದ್ರಜಿತ್ ಅವರ ಡೆಬ್ಯೂ ಪ್ರಾಜೆಕ್ಟ್ ಇದು, ಫೀಚರ್ ಶ್ರೀವತ್ಸನ್ ಅವರ ಡೆಬ್ಯೂ ಫಿಲ್ಮ್. ಹಾಗೆ ಆರ್ಟಿಸ್ಟಲ್ಲೂ ಹೊಸಬ್ರಿದ್ದೀವಿ ನಾವೆಲ್ಲರೂ. ಹಾಗೆ ಐ ಥಿಂಕ್ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ವರ್ಕ್ ಆದರೆ ಸುಮಾರಷ್ಟು ಹೊಸ ಟೀಮ್ಗಳಿಗೆ ದಾರಿ ಮಾಡಿಕೊಡುತ್ತೆ. ಇನ್ನಷ್ಟು ದೊಡ್ಡ ದೊಡ್ಡ ಬಡ್ಜೆಟಲ್ಲಿ ಒಳ್ಳೊಳ್ಳೆ ಕತೆಗಿಟ್ಕೊಂಡು ಟ್ಯಾಲೆಂಟೆಡ್ ರೈಟರ್ಸ್ ಇದ್ದಾರೆ ನಮ್ಮಲ್ಲಿ, ಆ ರೈಟಿಂಗ್ ವರ್ಕ್ ಆಗಬೇಕು, ಕತೆ ವರ್ಕ್ ಆಗಬೇಕು ಅಂದರೆ. ಸೊ ಅವರೆಲ್ಲರಿಗೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಹಾಗಾಗಿ ಖಂಡಿತ ಬಂದು ನೋಡಿ. ವಿಜುವಲಿ ತುಂಬ ಪ್ರಾಮಿಸಿಂಗ್ ಇದೆ ಸಿನಿಮಾ, ಹಾಡುಗಳು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಖಂಡಿತ ಸೆಪ್ಟೆಂಬರ್ 5th ಥಿಯೇಟರ್ಸಲ್ಲಿ ಇಬ್ಬನಿ ತಬಿದಳ್ಳಿಯಲ್ಲಿ ನೋಡಿ. ರಾಧೆ ಹೆಂಗೆ ಟ್ರೆಂಡಿಂಗ್ ಬಂತು ಇಂಡಸ್ಟ್ರಿಯಲ್ಲಿ ಕೂಡ ಅಷ್ಟೇ ಟ್ರೆಂಡಿಂಗ್ ಇದೆ. ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾ ಹಿಟ್ ಆಗಿದೆ. ಸೊ ನಿಮ್ಮದು 4ನೇ ಸಿನಿಮಾ ಹಿಟ್ ಆಗಲಿ, ಯಾಕಂದರೆ ಪೆಪ್ಪೆ ಹಿಟ್ ಆದಮೇಲೆ ನಿಮ್ಮದು ಕೂಡ ಹಿಟ್ ಆಗಲಿ ಅಂತ ಕೇಳ್ತಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.